ಹುಡುಗಿಯ ವಿಚಾರಕ್ಕೆ ಜಗಳ, ಕೊಲೆಯಲ್ಲಿ ಯುವಕನ ಅಂತ್ಯ, ಎಣ್ಣೆ ಮತ್ತಲ್ಲಿ ಗಲಾಟೆ ಮಾಡಿ ಹಲ್ಲೆ, ಎಸ್ಕೇಪ್, ಚಿಕಿತ್ಸೆ ಫಲಕಾರಿಯಾಗದೆ ಹೇಮಂತ್ ಸಾವು. ಷೇರು ಮಾರುಕಟ್ಟೆಯಲ್ಲಿ ನಕಲಿ ಆಪ್ಗಳ ಹಾವಳಿ, ನಕಲಿ ಆಪ್ಗಳಲ್ಲಿ ಹೂಡಿಕೆ ಮಾಡಿಸಿ ಲಕ್ಷ ಲಕ್ಷ ವಂಚನೆ, ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣ ದಾಖಲು. ರೈತರನ್ನ ಮದುವೆಯಾಗಲು ಯುವತಿಯರು ಬರ್ತಿಲ್ವಂತೆ, ರೈತರನ್ನ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಆಗ್ರಹ, ಅನ್ನದಾತರಿಂದ ಬೆಂಗಳೂರು ಚಲೋ ನಡೆಸಿ ಆಕ್ರೋಶ. ಕೇಂದ್ರದ ಅನುದಾನ ತಾರತಮ್ಯದ ವಿರುದ್ಧ ಸಿಡಿದೆದ್ದ ಕೈಪಡೆ, ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ರಾಜ್ಯ ಕಾಂಗ್ರೆಸ್ ಪ್ರೊಟೆಸ್ಟ್, ಮೋದಿ ಸರ್ಕಾರದ ವಿರುದ್ಧ ಸಿದ್ದು, ಡಿಕೆಟಿಎಂ ಶಕ್ತಿ ಪ್ರದರ್ಶನ. ಆತ ತಾನಾಯ್ತು, ತನ್ನ ಪಾಡಾಯ್ತು ಅಂತ ಕೆಲಸ ಕಾರ್ಯ ಮಾಡ್ಕೊಂಡಿದ್ದ. ಒಂದು ಹುಡುಗಿಯ ವಿಚಾರಕ್ಕೆ ಜಗಳವಾಗಿ ಅವರ ಸ್ನೇಹಿತರ ಮಧ್ಯೆಯೇ ಬಿರುಕು ಮೂಡಿತು. ಇದೀಗ ಆ ಬಿರುಕೆ ಕೊನೆಗೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಹಾಗಾದ್ರೆ ಏನಿದು ಫ್ರೆಂಡ್ಶಿಪ್ ಮರ್ಡರ್ ಅಂತೀರಾ? ಈ ಸ್ಟೋರಿ ನೋಡಿ. ಹುಡುಗಿಯ ವಿಚಾರಕ್ಕೆ ಜಗಳ, ಕೊಲೆಯಲ್ಲಿ ಅಂತ್ಯ, ಎಣ್ಣೆ ಹೊಡೆಸಿ ಗಲಾಟೆ, ಮರ್ಡರ್ ಮಾಡಿ ಎಸ್ಕೇಪ್. ಈ ಫೋಟೋದಲ್ಲಿ ಪೇಷಂಟ್ ರೀತಿಯಲ್ಲಿ ಹೇಗೆ ಮಲಗಿರೋ ಈತನ ಹೆಸರು ಹೇಮಂತ್ ಅಲಿಯಾಸ್ ಖುಷ್ಕಾ. ಹೋಟೆಲ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ ಈತನಿಗೆ ಆತನ ಸ್ನೇಹಿತರು ಖುಷ್ಕಾ ಖುಷ್ಕಾ ಅಂತ ಕರೀತಿದ್ರು. ಇನ್ನು ಈತನಿಗೆ ಇನ್ನೋರ್ವ ಸ್ನೇಹಿತನಿದ್ದ, ಆತನ ಹೆಸರು ಕಿರಣ್. ಕಿರಣ್ ಮತ್ತು ಈ ಹೇಮಂತ್ ಅಲಿಯಾಸ್ ಖುಷ್ಕಾ ಇಬ್ಬರು ಸಹ ಒಂದು ಸಂದರ್ಭದಲ್ಲಿ ಸ್ನೇಹಿತರೆ. ಆದರೆ ಇತ್ತೀಚೆಗೆ ಹುಡುಗಿ ಓರ್ವಳ ವಿಚಾರದಲ್ಲಿ ಇಬ್ಬರಿಗೂ ಸಹ ವೈಮನಸ್ಸುಂಟಾಗಿ ಇಬ್ಬರು ಸಹ ದೂರವಾಗಿದ್ರು. ಇದೇ ವೈಷಮ್ಯ ಇದೀಗ ಕೊಲೆಯಾಗಿ ಪರಿವರ್ತನೆಯಾಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಉತ್ತರ ವಿಭಾಗದಲ್ಲಿರುವ ಬಗಲ್ಕೊಂಡೆ ಪೊಲೀಸ್ ಸ್ಟೇಷನಲ್ಲಿ ಮೊನ್ನೆ 4 ತಾರೀಕಿನಲ್ಲಿ ಮಾರ್ನಿಂಗ್ 8:30 ಒಬ್ಬ ಪರ್ಸನ್, ಹೇಮಂತ್ ಅಂತ ಒಬ್ಬ ಯುವಕ, 24 ಇಯರ್ಸ್ ಓಲ್ಡ್ ಬಾಯ್, ಅವರು ಅನ್ಕಾನ್ಷಿಯಸ್ ಸ್ಟೇಟಸ್ನಲ್ಲಿ ಇದ್ದಾರೆ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಬರುತ್ತೆ. ಅದು ಆಧಾರ ಮೇಲೆ ನಮ್ಮ ಪೊಲೀಸ್ ಸ್ಟೇಷನವರು ಅವ್ರ ತಂದೆ ತಾಯಿನೇ ಸಂಪರ್ಕ ಮಾಡ್ತಾರೆ. ಅವರು ಕೆಂಗೇರಿ ಟೌನ್ಗೆ ಸಂಬಂಧಪಟ್ಟದವರು ಅಂತ ಗೊತ್ತಾಗುತ್ತೆ. ಅವ್ರ ತಾಯಿ ಬಂದು ಸ್ಟೇಷನಲ್ಲಿ ಇಬ್ಬರು ಮೇಲೆ, ಅಂದರೆ ಇಬ್ಬರು ಅವರು ಫ್ರೆಂಡ್ಸ್ ಗೊತ್ತಿದ್ದವರೇ ಅವ್ರನ್ನ ಮಾಡಿರ್ಬೋದು ಅಂತ ಒಂದು ಅವ್ರ ಮೇಲೆ ಸಂಶಯ, ಅಂದರೆ ಅನುಮಾನ ಇದೆ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಹೌದು, ಮನಸ್ಸಿನಲ್ಲಿಯೇ ಕತ್ತಿ ಮಸಿತಿದ್ದ ಕಿರಣ್ ಭಾನುವಾರ ರಾತ್ರಿ ಏಕಾಏಕಿ ಹೇಮಂತ್ ಇದ್ದಂತಹ ಕೆಂಗೇರಿ ಬಳಿಯ ರೂಮ್ಗೆ ತೆರಳಿದ್ದಾನೆ. ಆಗ ಕಿರಣ್ ಮದ್ಯಪಾನ ಮಾಡೋದಕ್ಕೆ ಹೋಗೋಣ ಬಾ ಅಂತ ಅಲ್ಲಿಂದ ಕರ್ಕೊಂಡು ಸೀದ ಬಗಲಗುಂಟೆ ಕಡೆ ಹೋಗಿದ್ದ. ಅಲ್ಲಿ ಚೆನ್ನಾಗಿ ಮದ್ಯಪಾನ ಮಾಡಿಸಿದ್ದಾನೆ, ಹಳೆ ವಿಚಾರಗಳನ್ನು ತೆಗೆದು ಜಗಳ ಮಾಡಿದ್ದಾನೆ. ಬಳಿಕ ಇಬ್ಬರು ಸಹ ಜಗಳವಾಡಿಕೊಂಡು ಕೈ ಕೈ ಮಿಲಾಯಿಸಿಕೊಂಡಿದ್ದಾರೆ. ಕಿರಣ್ ಆತನ ಜೊತೆಗೆ ಓರ್ವ ಸ್ನೇಹಿತನನ್ನು ಸಹ ಕರ್ಕೊಂಡು ಹೋಗಿರ್ತಾನೆ. ಪಕ್ಕ ಸ್ಕೆಚ್ ಹಾಕಿದ್ದ ಕಿರಣ್ ಅಲ್ಲಿದ್ದ ದೊಣ್ಣೆಯಿಂದ ಬಲವಾಗಿ ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ನಂತರ ಅಲ್ಲಿಂದ ಕಿರಣ್ ಮತ್ತು ಆತನ ಸಹಚರ ಎಸ್ಕೇಪ್ ಆಗಿದ್ದಾರೆ. ಈಗ ಮೇಲ್ನೋಟಕ್ಕೆ ಗೊತ್ತಾಗಿದ್ದಂದರೆ ಇದರಲ್ಲಿ ಇವರು ವಿಕ್ಟಿಮ್ ಯಾರಿದ್ದಾರೆ, ಇದರಲ್ಲಿ ಡಿಸೀಸ್ಡ್ ಪರ್ಸನ್ ಹೇಮಂತ ಮತ್ತು ಇಬ್ಬರು ಅಕ್ಯೂಸ್ಡ್ಗಳು, ದೇ ಆಲ್ ಆರ್ ಫ್ರೆಂಡ್ಸ್, ಅಂದರೆ ಗೊತ್ತಿದ್ದವರು. ಮತ್ತು ಇದರಲ್ಲಿ ಒಬ್ಬ ವ್ಯಕ್ತಿಯ ವೈಫ್ ಬೇರೆಯವರ ಜೊತೆ ಹೋಗಿರುತ್ತಾರೆ, ಅವರೂ ಇವರು ಫ್ರೆಂಡೇ. ಸೊ ಅವ್ರಿಗೆ ಇವರು ಹೆಲ್ಪ್ ಮಾಡಿದ್ರಂತ ಹೇಳಿಬಿಟ್ಟು ಇವ್ರ ಮೇಲೆ ಅವ್ರಿಗೆ ಒಂದು ಡೌಟ್ ಇರುತ್ತೆ. ಆ ಆಧಾರ ಮೇಲೆ ಇವರೆಲ್ಲರೂ ಸೇರಿ ಪಾರ್ಟಿ ಮಾಡಿಕೊಂಡು ಆಮೇಲೆ ಅವ್ರನ್ನು ನಮ್ಮ ಇದು ಬಾಗಲಕೋಟೆ ಏರಿಯಾದಲ್ಲಿರುವ ಪಾಪನ ಲೇಔಟಲ್ಲಿ ಒಂದು ಖಾಲಿ ಪ್ಲೇಸಲ್ಲಿ ಅವ್ರ ಮೇಲೆ ಒಂದು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಆ ಇಂಜುರಿನಲ್ಲಿ ಇಂಟರ್ನಲ್ ಇಂಜುರಿ ಆಗಿದೆ. ಅದನಂತರ ಅವರು ಡ್ಯೂರಿಂಗ್ ಟ್ರೀಟ್ಮೆಂಟ್ ಅವರು ತೀರ್ಕೊಳ್ತಾರೆ. ಗಾಯದಿಂದ ಬಳಲುತ್ತಿದ್ದ ಹೇಮಂತನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ನಿನ್ನೆ ಇಡೀ ದಿನ ಚಿಕಿತ್ಸೆ ನೀಡಲಾಗಿದೆ, ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ತಾನು ಮಾಡಿಲ್ಲದ ತಪ್ಪಿಗೆ ಇದೀಗ ಹೇಮಂತ್ ಇಹಲೋಕಕ್ಕೆ ಹೋಗಿರುವುದು ವಿಪರ್ಯಾಸವೇ ಸರಿ. ಅಭಿಷೇಕ್ ಗೌಡ, ಕ್ರೈಮ್ ಬ್ಯೂರೋ, ಪ್ರಜಾ ಟಿವಿ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಇದೀಗ ದೊಡ್ಡ ಮಟ್ಟದಲ್ಲಿ ಜಗತ್ತಾಗಿ ಪರಿವರ್ತನೆ ಆಗ್ತಾ ಇದೆ. ಸಾಕಷ್ಟು ಜನರು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹಣ ಮಾಡೋದಕ್ಕೆ ಮುಂದಾಗುತ್ತಾರೆ. ಆದರೆ ಇದನ್ನೇ ಬಂಡವಾಳ ಮಾಡ್ಕೊಳ್ಳೋಂಥ ಕೆಲವರು ಸೈಬರ್ ಚೋರರು ಖತರ್ನಾಕ್ ಐಡಿಯಾ ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ.
ಷೇರು ಮಾರುಕಟ್ಟೆಯಲ್ಲಿ ನಕಲಿ ಆಪ್ಗಳ ಹಾವಳಿ. ನಕಲಿ ಆಪ್ಗಳಲ್ಲಿ ಹೂಡಿಕೆ ಮಾಡಿಸಿ ಲಕ್ಷ ಲಕ್ಷ ವಂಚನೆ. ವಂಚನೆ ಜಾಲಕ್ಕೆ ಬಲಿಯಾಗ್ತಿದ್ದಾರೆ ವಿದ್ಯಾವಂತರು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ನೀವೇನಾದರೂ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ಗಳನ್ನು ನಂಬಿದ್ರೆ ಈಗಲೇ ಎಚ್ಚೆತ್ತುಕೊಳ್ಳಿ. ಯಾಕಂದ್ರೆ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ಗಳ ಮೂಲಕ ವಂಚಕರು ರವಾನಿಸುವ ಸಂದೇಶಗಳಿಗೆ ಮಾರು ಹೋಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಆಸೆಯಿಂದ ಹಣ ಕಳೆದುಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಬೆಂಗಳೂರು ಈಶಾನ್ಯ ವಿಭಾಗದ ಸೈಬರ್ ಠಾಣೆಗೆ ಬರುವ ದೂರುಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿದರೆ ಉತ್ತಮ ಲಾಭಾಂಶ ಕೊಡುವುದಾಗಿ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ಗಳ ಮೂಲಕ ಸೈಬರ್ ವಂಚಕರು ಈಗಾಗಲೇ ಹಲವಾರು ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ದಾರೆ. ಹೀಗಾಗಿ ಅಂತಹ ಗ್ರೂಪ್ಗಳಲ್ಲಿದ್ದರೆ ತಕ್ಷಣವೇ ನೀವು ಹೊರಬರುವಂತೆ ಪೊಲೀಸರು ತಿಳಿಸಿದ್ದಾರೆ. ಷೇರು ಮಾರುಕಟ್ಟೆ ವ್ಯವಹಾರದ ಕುರಿತು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ಗಳನ್ನು ಸೃಷ್ಟಿಸುವ ವಂಚಕರು ಷೇರು ಮಾರುಕಟ್ಟೆಯಲ್ಲಿ ಅನೇಕರು ಹಣ ಹೂಡಿಕೆ ಮಾಡಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿರುವ ಬಗ್ಗೆ ಸುಳ್ಳು ಸಂದೇಶಗಳನ್ನು ಗ್ರೂಪ್ನಲ್ಲಿ ಕಳುಹಿಸುತ್ತಾರೆ. ಬಹುತೇಕ ವಂಚಕರೇ ತುಂಬಿರುವ ಗ್ರೂಪ್ನಲ್ಲಿ ಕೋಟಿಗಟ್ಟಲೆ ಹಣ ಗಳಿಸಿದ ಕುರಿತ ಸಂದೇಶಗಳನ್ನು ಕಂಡು ಅಮಾಯಕರು ಮಾರು ಹೋಗ್ತಾರೆ. ಇಂತಹುದೇ ಒಂದು ಗ್ರೂಪ್ನಲ್ಲಿ ಬಂದ ಸಲಹೆ ಕೇಳಿ ಹಣ ಕಳುಹಿಸಿದ ಅಯ್ಯಪ್ಪ ಎಂಬ ಟೆಕ್ಕಿಯೊಬ್ಬರು 90 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ. ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟ್ ಹೆಸರಲ್ಲಿ ಅಯ್ಯಪ್ಪ ಅವರನ್ನು ವಂಚಿಸಲಾಗಿದ್ದು ಡಿಮ್ಯಾಟ್ ಅಕೌಂಟ್ ಇಲ್ಲದೆ ಷೇರು ಮಾರುಕಟ್ಟೆಯಲ್ಲಿ ಷೇರು ಹೋಲ್ಡರ್ ಆಗಲು ಸಾಧ್ಯವಿಲ್ಲ ಎಂಬುದು ಅಯ್ಯಪ್ಪ ಅವರಿಗೆ ಮೋಸ ಹೋದ ನಂತರ ತಿಳಿದು ಬಂದಿದೆ. ಬಳಿಕ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡಿದ್ದಾರೆ. ಈ ರೀತಿಯ ವಂಚನೆ ಜಾಲದಲ್ಲಿ ವಿದ್ಯಾವಂತರು ಉದ್ಯೋಗಿಗಳ ಸಂಖ್ಯೆ ಅಧಿಕವಾಗಿದ್ದು ಈಶಾನ್ಯ ವಿಭಾಗದ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಇದುವರೆಗೂ 3 ಪ್ರಕರಣಗಳು ದಾಖಲಾಗಿವೆ. ದೂರು ದಾಖಲಾಗ್ತಿದ್ದಂತೆ ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟ್ ಹೆಸರಿನ ನಕಲಿ ವೆಬ್ಸೈಟ್ ಅನ್ನು ಈಶಾನ್ಯ ವಿಭಾಗದ ಸೈಬರ್ ಪೊಲೀಸರು ಬ್ಲಾಕ್ ಮಾಡಿದ್ದು ವಂಚಕರ ಕುರಿತು ಎಚ್ಚರಿಕೆಯಿಂದ ಇರಲು ಸೂಚಿಸಿದ್ದಾರೆ. ಒಟ್ಟಿನಲ್ಲಿ ಮೋಸ ಹೋಗೋ ಜನರು ಇರೋವರೆಗೂ ಮೋಸ ಮಾಡುವ ಜನ ಇದ್ದೇ ಇರ್ತಾರೆ ಅನ್ನೋದಂತೂ ಸತ್ಯ. ಶಿವಸಿ, ಕ್ರೈಮ್ ಬ್ಯೂರೋ, ಪ್ರಜಾ ಟಿವಿ, ಬೆಂಗಳೂರು. ಅವರಿಗೆ ಇನ್ನು 20-21 ಹರಿಯ. ಆದರೆ ಇವರ ಖತರ್ನಾಕ್ ಬುದ್ಧಿ ಮಾತ್ರ ಯಾವುದೋ ದೊಡ್ಡ ದೊಡ್ಡ ಕ್ರಿಮಿನಲ್ಗಳಿಗೂ ಸಹ ಕಮ್ಮಿ ಇಲ್ಲದಂತಿತ್ತು. ಮೋಜು ಮಸ್ತಿ ಮಾಡುವ ಉದ್ದೇಶದಿಂದ ಅಮಾಯಕರನ್ನು ಗುರಿಯಾಗಿಸಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನು ಪೀಕಿದ್ದಾರೆ. ಇದೀಗ ಕೃಷ್ಣನ ಜನ್ಮಸ್ಥಳಕ್ಕೂ ಕಾಲಿಟ್ಟಿದ್ದಾರೆ. ಹಾಗಾದರೆ ಏನಿದ್ದು ಸುದ್ದಿ ನೋಡೋಣ ಬನ್ನಿ. ಬಿಬಿಎಂಪಿಯಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ವಂಚನೆ. ಅಮಾಯಕ ಗೃಹಿಣಿಯರೇ ಇವರ ಟಾರ್ಗೆಟ್. ನಕಲಿ ಕೀ ಬಳಸಿ ಕಾರು ಬೈಕ್ ಕದಿಯೋ ಖತರ್ನಾಕ್ ಅಂದರ್. ಈ ಫೋಟೋದಲ್ಲಿರುವ ಈ ಖದೀಮರ ಮುಖವನ್ನೊಮ್ಮೆ ನೋಡಿ, ನೋಡಿದ್ರೆ ಗೊತ್ತಾಗುತ್ತೆ ಇವರು ಅದೆಂಥ ಖತರ್ನಾಕ್ಗಳು ಅಂತ. ಹೌದು, ದೀಪಕ್ ಮತ್ತು ಹರೀಶ್ ಇವರಿಬ್ಬರಿಗೂ ಸಹ ಎಮ್ಮೆ ಗಾತ್ರದ ಮೈ ಕಟ್ಟಿದ್ರೂ ಸಹ ಮೈ ಬಗ್ಗಿಸಿ ದುಡಿಯದೆ ಬಡವರ ಹೊಟ್ಟೆ ಮೇಲೆ ಹೊಡೆದು ತಿನ್ನೋದೇ ಕೆಲಸವನ್ನಾಗಿ ಮಾಡಿಕೊಂಡಿದ್ರು. ಇವರ ಜೊತೆಗೆ ಇನ್ನೂ ಕೆಲ ಸ್ನೇಹಿತರು ಸೇರಿಕೊಂಡು ಯುವಕರಿಗೆ ಬಿಬಿಎಂಪಿಯಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸುತ್ತಿದ್ರು. ಇನ್ನು ಅಮಾಯಕ ಗೃಹಿಣಿಯರ ನಂಬರ್ ಪಡ್ಕೊಂಡು ಕೆಲಸ ಕೊಡಿಸುವುದಾಗಿ 8-10 ಸಾವಿರ ಹಣ ಪಡ್ಕೊಂಡು ನಂತರ ಎಸ್ಕೇಪ್ ಆಗ್ತಿದ್ರು. ಹೀಗೆ ಸಾಕಷ್ಟು ಅಮಾಯಕರಿಗೆ ವಂಚಿಸಿ 15 ಲಕ್ಷ ವಂಚಿಸಿದ್ದಾರೆಂದು ತನಿಖೆಯಲ್ಲಿ ಗೊತ್ತಾಗಿದೆ. ಇದೀಗ ಇವರು ಮಾಡಿರೋ ಘನಂದಾರಿ ಕೆಲಸಕ್ಕೆ ಕಂಬಿ ಹಿಂದೆ ಬಿದ್ದಿದ್ದಾರೆ. ಈ ರೀತಿಯಾಗಿ ಸುಮಾರು 60 ಜನರಿಗೆ ಈ ರೀತಿ ಬಿಬಿಎಂಪಿಯಿಂದ ಸಬ್ಸಿಡಿ, ಅದಾದರೆ ಕಾರ್ ಕೊಡ್ತೀನಿ, ಸೈಟ್ ಕೊಡ್ತೀನಿ, ಇದರಿಗೆ ಮಾಸಾಟನ ಕೊಡ್ತೀನಿ, ಕೆಲಸ ಕೊಡ್ತೀನಿ ಅಂತ ಹೇಳಿ ಬೇರೆ ಬೇರೆ ಆಮಿಷಗಳನ್ನ ಒಡ್ಡಿ ತನ್ನ ನಯವಾದ ಮಾತುಗಳಿಂದ ಅವರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥದ್ದು ಈಗ ಕಂಡು ಬಂದಿದೆ. ಆರೋಪಿಗಳು ಇಬ್ಬರು ಇದ್ದಾರೆ. ಇಬ್ಬರು ಕೂಡ ಇವರಿಗೆ ಹಿಂದೆ ಯಾವುದೇ ಅಪರಾಧ ಪ್ರವೃತ್ತಿ ಅಲ್ಲ. ಆದರೆ ಈಗ ಈ ರೀತಿ ಐಷಾರಾಮಿ ಜೀವನ ಮಾಡಲಿಕ್ಕೋಸ್ಕರ ಇವರಿಬ್ಬರು 17 ವರ್ಷದಿಂದಲಾಗಿದ್ದು 22 ವರ್ಷ 21 ವರ್ಷ ವಯಸ್ಸಿನವರಾಗಿದ್ದಾರೆ. ಇಬ್ಬರನ್ನು ಈಗ ಬಂಧಿಸಲಾಗಿದೆ. ಇವ್ರ ಜೊತೆಗೆ ಇನ್ನೊಂದು 3 ಜನ ಶಾಮೀಲಾಗಿದ್ದು ಅವರನ್ನು ಕೂಡ ಬಂಧಿಸಲಿಕ್ಕೆ ಪ್ರಯತ್ನ.
ಇನ್ನು ಕಾರು ಸೇರಿದಂತೆ ದ್ವಿಚಕ್ರ ವಾಹನಗಳನ್ನು ಕಳುವು ಮಾಡ್ತಾ ಇದ್ದ ಮೂವರು ಆರೋಪಿಗಳನ್ನ ಕೋರಮಂಗಲ ಪೊಲೀಸರು ಬಂಧಿಸಿದ್ದಾರೆ. ದೀಪಕ್, ತೇಜಸ್ ಮತ್ತು ಭರತ್ ಈ ಮೂವರು ಸಹ ಆರ್ಆರ್ ನಗರ, ಹನುಮಂತನಗರ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮನೆ ಮುಂದೆ ಮತ್ತು ಪಾರ್ಕಿಂಗ್ ಸ್ಥಳದಲ್ಲಿ ಕಾರು ಬೈಕ್ಗಳನ್ನು ನಕಲಿಕಿ ಬಳಸಿ ಈ ಖತರ್ನಾಕ್ಗಳು ಕ್ಷಣಾರ್ಧದಲ್ಲಿ ಎಗರಿಸುತ್ತಿದ್ದರು. ಇದೀಗ ಈ ಮೂವರಿಂದ 10 ಲಕ್ಷ ಮೌಲ್ಯದ 5 ಕಾರು ಮತ್ತು 2 ದ್ವಿಚಕ್ರ ವಾಹನವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಾಹನ ಕಳ್ಳರ ಒಂದು ತಂಡವನ್ನು ಬಂಧಿಸಿ ಅವರಿಂದ ದ್ವಿಚಕ್ರ ವಾಹನಗಳು ಮತ್ತು 4 ಕಾರು ಅದನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು 5 ಕಾರುಗಳು ಮತ್ತು 2 ದ್ವಿಚಕ್ರ ವಾಹನಗಳು ಇದು ಕೋರಮಂಗಲ ಪೊಲೀಸ್ ಠಾಣೆ ಮತ್ತು ಜಯನಗರ, ಹನುಮಂತ ನಗರ, ರಾಜರಾಜೇಶ್ವರ ನಗರ, ಸುಬ್ರಹ್ಮಣ್ಯ ನಗರ, ವಾಲ್ಮೀಕಿ ಕೆಂಗೇರ್ ಈ ಪೊಲೀಸ್ ಠಾಣೆಗಳಿಗೆ ವರದಿಯಾಗಿರ್ತಕ್ಕಂಥ ವಾಹನ ಕಳ್ಳತನದ ಪ್ರಕರಣಗಳು ಪತ್ತೆಯಾಗಿವೆ. ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಕಳ್ಳತನ ಆಗ್ತಾ ಇರತಕ್ಕಂಥದ್ದು ಕಂಡು ಬಂದಿದೆ. ಅದರಿಂದಾಗಿ ಈ ಪತ್ತೆ ಕಾರ್ಯಗಳು ಈ ರೀತಿಯ ಅಪರಾಧ ಚಟುವಟಿಕೆಗಳನ್ನು ನಿಯಂತ್ರಿಸೋಕ್ಕೆ ನಮಗೆ ಸಹಾಯ ಆಗುತ್ತೆ. ಇನ್ನು ಕೆಆರ್ಪುರಂ ಪೊಲೀಸರು ಖತರ್ನಾಕ್ ಚೈನ್ ಸ್ನ್ಯಾಚ್ ಮಾಡುತ್ತಿದ್ದ ಪ್ರಜ್ವಲ್ ಎಂಬ ಖದಿಮನೊಬ್ಬನನ್ನು ಬಂಧಿಸಿದ್ದಾರೆ. ಕಳೆದ ತಿಂಗಳ 11ರಂದು ಬೆಳಗಿನ ಜಾವ ಮಹಿಳೆಯೊಬ್ಬರು ಒಬ್ಬರೇ ಹೋಗುವಾಗ ಈ ಪ್ರಜ್ವಲ್ ಮತ್ತು ಈತನ ಸಹಚರರು ಅವರ ಕತ್ತಿನಲ್ಲಿದ್ದ 16 ಗ್ರಾಂ ತೂಕದ ಚಿನ್ನದ ಸರವನ್ನು ಎಗರಿಸಿ ಎಸ್ಕೇಪ್ ಆಗಿದ್ದರು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಪೊಲೀಸರು ಈತನನ್ನು ವಶಕ್ಕೆ ಪಡೆದು ಇನ್ನುಳಿದ ಇಬ್ಬರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಬೆಲೆ ಪಡ್ತಕ್ಕಂಥ ಚಿನ್ನದ ಸರವನ್ನು ವಶಪಡಿಸಿಕೊಂಡಿದ್ದಾರೆ. ಜೈ ಸ್ನಾಕಿಂಗ್ನಲ್ಲಿ ಆಗಿರ್ತಕ್ಕಂಥ ಪ್ರಕರಣ 11ನೇ ತಾರೀಕು ಜನವರಿ 3ರೊಂದಿಗೆ 3 ವ್ಯಕ್ತಿಗಳು ಒಬ್ಬ ಬೈಕ್ ಸವನ್ನು ಅಡ್ಡಗಟ್ಟಿ ಅದನ್ನು ಕತ್ತಿನಿಂದ ಸರವನ್ನು ಇಟ್ಟುಕೊಂಡಿದ್ದರು. ಆ ಪ್ರಕರಣವನ್ನು ಕೆಆರ್ಪುರಂ ಪೊಲೀಸರು ಹೇಳಿದ್ದಾರೆ. ಮತ್ತು 16 ಗ್ರಾಂ ತೂಕದ 1 ಲಕ್ಷ ಬೆಲೆ ಪಡ್ತಕ್ಕಂಥ ಚೈನನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳು ಒಬ್ಬ ಜನ ಏನಿದ್ದರು ಕರೆಮಾಡಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಪೊಲೀಸರು ಎಷ್ಟೇ ಅಲರ್ಟ್ ಆಗಿದ್ರೂ ಸಹ ಇಂತಹ ಖತರ್ನಾಕ್ಗಳು ಮಾತ್ರ ತಾವು ಮಾಡೋ ಕೆಲಸವನ್ನು ಬಿಡುವುದಿಲ್ಲ ಅನ್ನೋದಕ್ಕೆ ಈ ಎಲ್ಲ ಕೇಸ್ಗಳು ಸಹ ಉದಾಹರಣೆ. ಅಭಿಷೇಕ್ ಗೌಡ, ಕ್ರೈಮ್ ಬ್ಯೂರೋ, ಪ್ರಜಾ ಟಿವಿ. ರೈತರ ಸಂಕಷ್ಟಗಳನ್ನ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂತಾಗಿದೆ. ಸರ್ಕಾರ ಎಷ್ಟೇ ಬಾರಿ ಮನವಿ ಮಾಡಿದ್ರೂ ಕೂಡ ತಮ್ಮ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ. ಸರ್ಕಾರವನ್ನು ಎಚ್ಚರಿಸೋದಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ರೈತ ಸಂಘಟನೆಗಳು ಬೆಂಗಳೂರು ಚಲೋ ಪ್ರತಿಭಟನೆಯನ್ನು ನಡೆಸಿದ್ರು. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನ್ನದಾತರ ಪ್ರತಿಭಟನೆ. ರೈತರಿಂದ ಬೆಂಗಳೂರು ಚಲೋ ಪ್ರತಿಭಟನೆ. ರೈತರನ್ನ ಮದುವೆಯಾಗೋ ಹೆಣ್ಣು ಮಕ್ಕಳಿಗೆ ಮೀಸಲಾತಿಗೆ ಆಗ್ರಹ. ಎಸ್, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರು ಬೆಂಗಳೂರು ಚಲೋ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಪ್ರಾಂತೀಯ ರೈತ ಸಂಘಟನೆಗಳ ಒಕ್ಕೂಟ ಮತ್ತು ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಜಂಟಿಯಾಗಿ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಕಡೆಗಳಿಂದ ಆಗಮಿಸಿದ್ದ ಸಾವಿರಾರು ರೈತರು ಪಾಲ್ಗೊಂಡರು. ಕೃಷಿಕರನ್ನ ಮದುವೆಯಾಗುವ ಮಹಿಳೆಯರಿಗೆ ಮೀಸಲಾತಿ, ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಕೃಷಿ ಭೂಮಿ ಸ್ವಾಧೀನ ನಿಲ್ಲಿಸುವುದು, ಭೂಮಿಯನ್ನು ಬಿಟ್ಟುಕೊಡುವ ರೈತರನ್ನ ಪಾಲುದಾರರಲ್ಲಿ ಒಬ್ಬರನ್ನಾಗಿ ಮಾಡುವುದು, ಕಾವೇರಿ ಜಲಾನಯನ ಪ್ರದೇಶದ ರೈತರಿಗೆ ತಲಾ 25,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಪ್ರತಿಭಟನಾ ನಿರತ ರೈತರು ಆಗ್ರಹಿಸಿದರು.
ಪ್ರತಿಭಟನೆ ಕುರಿತು ಮಾತನಾಡಿದ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್, ರಾಜ್ಯ ಸರ್ಕಾರ ಕೃಷಿಗೆ 13,000 ಕೋಟಿ ರೂಪಾಯಿಗಳಷ್ಟು ಹಂಚಿಕೆಯನ್ನು ಕಡಿಮೆ ಮಾಡಿದೆ. ಬಜೆಟ್ನಲ್ಲಿ ಈ ಕ್ಷೇತ್ರಕ್ಕೆ ಹಣ ಹಂಚಿಕೆಯನ್ನು ಹೆಚ್ಚಿಸಬೇಕು ಮತ್ತು ಹೆಚ್ಚುವರಿ ಹಣವನ್ನು ಸಹ ನೀಡಬೇಕು ಎಂದು ಒತ್ತಾಯಿಸಿದರು. ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ರೈತರ ಸಾಲ ಮನ್ನಾ ಘೋಷಣೆ ಮಾಡಿ ಅನುಷ್ಠಾನಗೊಳಿಸುತ್ತಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುತ್ತಿದ್ದರೂ ಅಂತಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ರಾಜ್ಯದಲ್ಲಿ ರೈತರ ಸಾಲ ಮನ್ನಾ ಮಾಡುವಂತೆ ಒತ್ತಾಯಿಸುತ್ತೇವೆ ಎಂದರು. ನೋಡಿ, ರೈತರ ಹೆಸರು ಹೇಳ್ಕೊಂಡು ಬಂದಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸರ್ಕಾರದ ಅಂಕಿಅಂಶಗಳಂತೆ 4.5 ಲಕ್ಷ ಅಂದರೆ ಹಸುಗಳು, ಎಮ್ಮೆಗಳು, ಕೋಳಿ, ಕುರಿ, ಮೇಕೆಗಳಿದ್ದಾವೆ ಅಂತೇಳಿ ಸರ್ಕಾರ ಅಂಕಿಅಂಶ ರಿಲೀಸ್ ಮಾಡಿದೆ. ಮತ್ತು ಈ ಬಾರಿ ಇಡೀ ರಾಜ್ಯದಲ್ಲಿ ಬರಗಾಲ ತೀವ್ರವಾಗಿದ್ದರಿಂದ ಅದು ಕೂಡ 100ಕ್ಕೂ ಹೆಚ್ಚು ತಾಲೂಕುಗಳನ್ನ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿದೆ, ಬೆಂಗಳೂರು ನಗರ ಜಿಲ್ಲೆ ಸೇರಿದಾಗೆ. ಇಷ್ಟೆಲ್ಲ ಇದ್ದರೂ ಕೂಡ ಸರ್ಕಾರವನ್ನು ಸುಮಾರು 3 ತಿಂಗಳ ಹಿಂದೆ ನಾವು ಜಿಲ್ಲಾಡಳಿತವನ್ನು ಮನವಿಯನ್ನು ಮಾಡಿದ್ವು. ನಾವು ಈ ಬಾರಿ ರಾಜ್ಯದಲ್ಲಿ ಬರಗಾಲ ಇದೆ, ಜಾನುವಾರುಗಳಿಗೆ ಮೇವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಪ್ರತಿ ಜಿಲ್ಲೆಗೆ 20 ಕೋಟಿ ರೂಗಳಂತೆ ಅತಿ ಜರೂರಾಗಿ ಬಿಡುಗಡೆಯನ್ನು ಮಾಡಬೇಕು ಅಂತ ಹೇಳಿದ್ವು ನಾವು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದ್ಯದಲ್ಲೇ ಮಂಡಿಸಲಿರುವ ರಾಜ್ಯ ಬಜೆಟ್ನಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಗಮನಹರಿಸಬೇಕು. ರೈತರು ಬರಗಾಲ ಎದುರಿಸುತ್ತಿದ್ದು ಜೀವನೋಪಾಯ ಅರಸಿ ವಲಸೆ ಹೋಗ್ತಿದ್ದಾರೆ. ಅನೇಕರು ಆತ್ಮಹತ್ಯೆಯ ಹಾದಿ ತುಳಿದಿದ್ದಾರೆ ಎಂದು ಶಾಂತಕುಮಾರ್ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ರೈತರ ಪರವಾಗಿದ್ದರೆ ಇದುವರೆಗೂ ಕೂಡ ಯಾಕೆ ಜಿಲ್ಲಾಡಳಿತಕ್ಕೆ ನೀವು ಬರ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿಲ್ಲ? ಯಾಕೆ ದನ ಜಾನುವಾರುಗಳ ಮೇವನ್ನು ಖರೀದಿ ಮಾಡಿಲ್ಲ? ನಾವು ಹೇಳಿದ್ವಿ ಬೈಬ್ಯಾಕ್ ಸಿಸ್ಟಮಲ್ಲಿ ರೈತರಿಗೆ ಪ್ರತಿ ಹಳ್ಳಿಗೆ 50-50 ಬೈಬ್ಯಾಕ್ ಸಿಸ್ಟಮಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ಳಿ ರೈತರ ಜಮೀನನ್ನು. ಆ ಜಮೀನುಗಳಲ್ಲಿ ನೀವು ಜೋಳವನ್ನು ರೈತರಿಗೆ ಅಂದರೆ ಹಸುಗಳಿಗೆ ಬೇಕಾಗಿರ್ತಕ್ಕ ಮೇವನ್ನು ಬೆಳೀರಿ, ಅದರಿಂದ ರೈತರಿಗೆ ಕೊಡಿ. ಗೋಶಾಲೆಗಳನ್ನು ಓಪನ್ ಮಾಡಿ, ಪ್ರತಿ ಒಂದು ಗ್ರಾಮ ಪಂಚಾಯತ್ ಒಂದು ಗೋಶಾಲೆಯನ್ನು ಓಪನ್ ಮಾಡಿ ಮೇವು ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿ ಅಂತ ಹೇಳಿದ್ವು. ಇನ್ನೂ ಯಾಕೆ ಮಾಡಿಲ್ಲ? ನೀವು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಯಾಕೆ ನೀವು ಇನ್ನೂ ದಾವಸಿಲ್ಲ? ನೀವು ರೈತರು ಪರವಾಗಿದ್ದಿದ್ದೆ ಆಗಿದ್ರೆ ನೀವು ಲೀಟ್ರಿಗೆ 5 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಾಗಿತ್ತಲ್ಲ, 720 ಕೋಟಿ ರೂಪಾಯಿ ಕೂಡ ಬಿಡುಗಡೆ ಮಾಡಿ. ನೀವು ಬಿಡುಗಡೆ ಮಾಡಿದ್ರೆ ನೀವು ರೈತರು ಪರವಾಗಿದ್ದೀವಿ ಅಂತ ಒಪ್ಪಿಸ್ತೀವಿ, ನಾವು ಒಪ್ಕೊಳ್ತೀವಿ. ನಾವು ನೀವು ರೈತರಿಗೆ ಮಾಡ್ತಕ್ಕಂಥ ಎಲ್ಲ ದ್ರೋಹ ಮಾಡ್ತಾ ಇದ್ದೀರಿ, ರೈತರು ಪರವಾಗಿದ್ದೀವಿ ಅಂತ ಮೊಸಳೆ ಕಣ್ಣೀರನ್ನು ಹಾಕ್ತಾ ಇದ್ದೀರಾ ನೀವು? ಒಟ್ಟಾರೆ ರೈತರ ಸಮಸ್ಯೆಗಳನ್ನು ಸರ್ಕಾರ ಪರಿಗಣಿಸಬೇಕು. ಮುಂಬರುವ ದಿನಗಳಲ್ಲಿ ರೈತರ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂದರೆ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪೂರ್ಣಿಮಾ ಶಶಿ, ಮೆಟ್ರೋ ಬ್ಯೂರೋ, ಪ್ರಜಾ ಟಿವಿ, ಬೆಂಗಳೂರು ಟೈಮ್ಸ್. ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಕೆರೆಗೋಡು ಗ್ರಾಮ ಇದೀಗ ರಾಷ್ಟ್ರದ ಕೇಂದ್ರ ಬಿಂದುವಾಗಿದೆ. ಇದಕ್ಕೆ ಕಾರಣ ಗ್ರಾಮದ ಧ್ವಜಸ್ತಂಭದಲ್ಲಿ ಇದ್ದಂತಹ ಹನುಮಧ್ವಜ ಎಳಿಸಿ ರಾಷ್ಟ್ರಧ್ವಜ ಹಾರಿಸಿತು. ಹನುಮಧ್ವಜ ಎಳಿಸಿದ್ದನ್ನು ಖಂಡಿಸಿದ್ದ ಭಜರಂಗ ದಳ ಫೆಬ್ರವರಿ 9ಕ್ಕೆ ಮಂಡ್ಯ ಬಂದ್ಗೆ ಕರೆ ನೀಡಿದರೆ ಸಮಾನ ಮನಸ್ಕರ ಸಂಘಟನೆಗಳು ನಾಳೆ ಬಂದ್ಗೆ ಕರೆ ನೀಡಿದ್ವು. ಜಿಲ್ಲಾಡಳಿತ ಮನವಿ ಮೇರೆಗೆ ನಾಳೆಯ ಬಂದನ ವಾಪಸ್ ಪಡೆಯಲಾಗಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ.
ಧ್ವಜ ತಿರುವು ವಿರೋಧಿಸಿ ನಾಳೆಯ ಮಂಡ್ಯ ಬಂದ್ ವಾಪಸ್. ಜಿಲ್ಲಾಡಳಿತ ಮಂಡ್ಯ ಶಾಸಕರ ಮನವಿಗೆ ಸ್ಪಂದಿಸಿದ ಹೋರಾಟಗಾರರು. ಫೆಬ್ರವರಿ 9ಕ್ಕೆ ಬಜರಂಗದಳ ಬಂದ್ ಮಾಡಿದರೆ ನಾವು ಮಾಡ್ತೇವೆ ಅಂತ ವಾರ್. ಮಂಡ್ಯದ ಕೆರೆಗೋಡಿನಲ್ಲಿ ಹನುಮ ಧ್ವಜ ತೆರವು ಖಂಡಿಸಿ ಫೆಬ್ರವರಿ 9ಕ್ಕೆ ಬಜರಂಗದಳ ಮಂಡ್ಯ ಬಂದ್ಗೆ ಕರೆ ನೀಡಿದೆ. ಭಜರಂಗ ದಳಕ್ಕೆ ಟಕ್ಕರ್ ಕೊಡೋದಕ್ಕೆ ದಲಿತ ಸಂಘಟನೆಗಳು ಸೇರಿದಂತೆ ಸಮಾನ ಸಂಘಟನೆಗಳು ನಾಳೆ ಮಂಡ್ಯ ನಗರ ಬಂದ್ಗೆ ಕರೆ ನೀಡಿದ್ವು. 2 ದಿನಗಳ ಅಂತರದಲ್ಲಿ ಜಿಲ್ಲೆಯಲ್ಲಿ 2 ಬಾರಿ ಬಂದ್ಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಇದನ್ನ ಮನಗೊಂಡ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಬಂದ್ ವಾಪಸ್ ಪಡೆಯುವಂತೆ ಮನವಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ನಾಳೆ ಬಂದ್ಗೆ ಕರೆ ನೀಡಿದ್ದ ಸಮಾನ ಮನಸ್ಕರ ಸಂಘಟನೆಗಳ ಮುಖಂಡರ ಜೊತೆ ಸಮಾಲೋಚನೆ ನಡೆಸಿ ಸಂಧಾನ ನಡೆಸಿದ ಬಳಿಕ ನಾಳೆಯ ಬಂದ್ ಕೈಬಿಟ್ಟಿದ್ದಾರೆ. ಆದರೆ ನಾಳೆಯ ಬಂದ್ ಕೈಬಿಟ್ಟಿದ್ರೂ ಫೆಬ್ರವರಿ 9ರಂದು ಭಜರಂಗದಳ ಬಂದ್ಗೆ ಅವಕಾಶ ನೀಡಿದರೆ ಮತ್ತೆ ನಾವು ಬಂದ್ ಮಾಡಲೇಬೇಕಾಗುತ್ತೆ ಅಂತ ಜಿಲ್ಲಾಡಳಿತಕ್ಕೆ ಸಮಾನ ಮನಸ್ಕರು ಎಚ್ಚರಿಕೆ ನೀಡಿದ್ದಾರೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವೇಳೆ ಕುರುಬರ ಹಾಸ್ಟೆಲ್ಗೆ ಕಲ್ಲು. ಹಾಸ್ಟೆಲ್ ಮುಂದೆ ಅಳವಡಿಸಿದ್ದ ಕನಕದಾಸರ ಫ್ಲೆಕ್ಸ್ ಧ್ವಂಸ. ಹನುಮ ಧ್ವಜ ತೆರವು ಖಂಡಿಸಿ ಬಿಜೆಪಿ ಜೆಡಿಎಸ್ ನಾಯಕರು ಕೆರೆಗೋಡಿನಿಂದ ಮಂಡ್ಯದವರೆಗೆ ಪಾದಯಾತ್ರೆ ನಡೆಸಿದರು. ಪಾದಯಾತ್ರೆ ವೇಳೆ ಕಿಡಿಗೇಡಿಗಳು ದಾರಿಯಲ್ಲಿ ಸಿಕ್ಕ ಕುರುಬರ ಹಾಸ್ಟೆಲ್ ಮುಂದೆ ಹಾಕಿದ್ದ ಕನಕದಾಸರ ಫ್ಲೆಕ್ಸ್ಗಳನ್ನು ಹರಿದು ಕಲ್ಲು ತೂರಿದರು. ಇದರಿಂದಾಗಿ ಹಾಸ್ಟೆಲ್ನಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಅಕ್ಷರಶಃ ಭಯಭೀತರಾಗಿದ್ದರು. ಈ ಹಿನ್ನೆಲೆಯಲ್ಲಿ ಶಾಸಕ ರವಿಕುಮಾರ್ ಗಣಿಗ ಸ್ಥಳ ಪರಿಶೀಲನೆ ನಡೆಸಿದರು. ಹಾಸ್ಟೆಲ್ನಲ್ಲೇ ಎಲ್ಲ ಸಮುದಾಯದ ಮಕ್ಕಳು ಇದ್ದಾರೆ, ಇಂತಹ ಸಂದರ್ಭದಲ್ಲಿ ಈ ರೀತಿಯ ಕೃತ್ಯ ಎಸಗಿರುವುದು ಸರಿಯಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಆವಾಗ ಇದು ಪರೀಕ್ಷಾ ಸಮಯ, ಎಲ್ಲ ಜನಾಂಗದ ವಿದ್ಯಾರ್ಥಿಗಳು ಓದ್ಕೊಂಡಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಕಲ್ಲುಗಳು ಬಿದ್ದಂಥ ಸಂದರ್ಭದಲ್ಲಿ ಒಂದು 10-15 ಹಾಸ್ಟೆಲ್ ಗ್ಲಾಸ್ಗಳು ಪುಡಿ 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 ಆಗಿವೆ. ಕಲ್ಲುಗಳು ಅವರು ಓದ್ತಾ ಇದ್ದಂಥ ವಿದ್ಯಾರ್ಥಿಗಳ ಒಳಗಡೆ ರೂಮಳಿಕ್ಕೂ ಬಿದ್ದಿದೆ. ವಿದ್ಯಾರ್ಥಿಗಳು ಭಯಭೀತರಾಗಿದ್ದರು. ಅವ್ರನ್ನ ಮಾತಾಡಿಸಿ ಏನಾಯಿತು ಸಮಾಧಾನ ಹೇಳೋಣ ಅಂತ ಹೇಳಿ ಇವತ್ತು ಬಂದೆ, ನೋಡಿದೆ. ಇದು ತಪ್ಪು. ಅಂತಹ ಕನಕದಾಸರಿಗೆ ಕಲ್ಲು ಹೊಡೆದು ಒಂದು ಪಾಪದ ಕೆಲಸವನ್ನು ಇವರು ಮಾಡಿದರೆ ಆ ಕಲ್ಲುಗಳನ್ನೇ ಶೇಖರಿಸಿಕೊಂಡು ಈ ಭವನದಲ್ಲಿ ಕನಕದಾಸರ ಒಂದು ಪ್ರತಿಮೆಯನ್ನು ಮಾಡಿ ದಿನ ಪೂಜೆ ಮಾಡುವಂಥದ್ದನ್ನು ಮಾಡ್ತೀವಿ. ಅವರ ತತ್ವ ಸಿದ್ಧಾಂತಗಳು ಇವತ್ತು ಓದ್ತಾ ಇರೋವಂಥ ವಿದ್ಯಾರ್ಥಿಗಳಿಗೆ ಕಲ್ಲಲ್ಲಿ ಹೊಡೆದಿದ್ದಾರೆ. ಅವ್ರ ಒಳಗಡೆ ಇದ್ದವರು ಭಯಭೀತರಾಗಿದ್ದಾರೆ. ಆ ಶಾಕಿಂದ ಆ ವಿದ್ಯಾರ್ಥಿಗಳು ಆ ಶಾಕಿಂದ ಇನ್ನೂ ಎದುರೊಳಕ್ಕಾಗ್ತಾ ಇಲ್ಲ. ಆ ಪರೀಕ್ಷೆಯಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿಯ ವಿದ್ಯಾರ್ಥಿಗಳಿದ್ದಾರೆ. ಫೇಲ್ ಆದರೆ ಯಾರು ಇದಕ್ಕೆ ಕಾರಣ? ಕಾಂಗ್ರೆಸ್ ಅಹಿಂಸಾ ಮಾರ್ಗದಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟಿದೆ, ಮಂಡ್ಯದಲ್ಲಿ ಶಾಂತಿ ನೆಲೆಸಿದೆ, ಒಳ್ಳೆಯ ಶಾಸಕರ ಬೆಳವಣಿಗೆ ಸಹಿಸದ ಕೆಲವರು ಈ ರೀತಿ ಮಾಡ್ತಿದ್ದಾರೆ ಅಂತ ಕುರುಬರ ಸಂಘ ಆರೋಪಿಸಿದೆ. ಕಾಂಗ್ರೆಸ್ ಸಂಸ್ಕೃತಿ ಅಹಿಂಸಾ ಮಾರ್ಗದಲ್ಲಿ ನಾವು ಸ್ವಾತಂತ್ರ್ಯ ತಂದುಕೊಟ್ಟದ್ದು ಆದೇಶದಿಂದ ನಾವು ಗಾಂಧಿ ತತ್ವನ ಬೆಂಬಲಿಸೋರು, ಅವರ ತತ್ವ ಸಿದ್ಧಾಂತದಂತೆ ನಡೆಯೋರು. ಹಿಂಸೆ ಅನ್ನೋದು ನಮ್ದಲ್ಲ, ಅಹಿಂಸಾ ಮಾರ್ಗದಲ್ಲಿ ನಾವು ಸ್ವತಂತ್ರ ಪಡೆದ್ರಿಂದ ನಾವು ಯಾವತ್ತು ಅಹಿಂಸಾ ಮಾರ್ಗದಲ್ಲಿ ಶಾಂತಿಯಿಂದ ರೂಪಿಸಿಕೊಂಡಿರೋದು. ಇಲ್ಲಿ ಮಂಡ್ಯದಲ್ಲಿ ಶಾಂತಿನೇ ಇರೋದು. ಇಲ್ಲಿ ಶಂಕರಗೌಡರು ಕೂಡಿ ಬಾಳೋಣ ಅಂತ ಒಂದು ಸಂದೇಶನ ನಮಗೆ ಕೊಟ್ಟಂಥವ್ರು. ಹಾಗಾಗಿ ನಾವು ಇಲ್ಲಿ ಶಾಂತಿ ಪ್ರಿಯರು. ನಾವು ಅಹಿಂಸಾ ಮಾರ್ಗದಲ್ಲಿ ನಾವು ಹೋರಾಟ ಮಾಡ್ತೀವಿ. ಹಾಗೆಯೇ ನಮ್ಮ ಶಾಸಕರು ಬಡವ್ರ ಪರವಾಗಿ ಈಗ ಇದು ಕೊರೋನಾ ಟೈಮಲ್ಲಿ ಎಲ್ಲರೂ ಮರೆತುಬಿಟ್ಟಿದ್ರು. ಅಂಥ ಸಮಯದಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ಔಷಧಿ ಕೊಟ್ಟವ್ರೆ, ಫುಡ್ ಕಿಟ್ ಕೊಟ್ಟವ್ರೆ, ಹಾಗೆಯೇ ಜನರ ಕಷ್ಟಗಳನ್ನ ನಿವಾರಣೆ ಮಾಡೋರೆ. ಆ ದಿಸೆಯಿಂದ ಅವ್ರು ಗೆದ್ದು ಬಂದಿರೋದ್ರಿಂದ ಅವ್ರ ಮುಂದೆ ಜನಪ್ರಿಯ ಶಾಸಕರಾಗಿ ಜಿಲ್ಲೆಯಲ್ಲಿ ಅತ್ಯುತ್ತಮ ಶಾಸಕರನ್ನು ಹೆಸರುಗಳು ಎಲ್ಲ ಏರ್ಪಡಿರೋದ್ರಿಂದ ಅವರು ಅಸೂಯೆಯಿಂದ ಈ ಕೆಲಸನ ವಿರೋಧಿಗಳು ಮಾಡ್ತಾ ಇರೋದು. ಈ ಮಂಡ್ಯ ಜಿಲ್ಲೆ ಶಾಂತಿಪ್ರಿಯವಾದ ಜಿಲ್ಲೆ, ಕುವೆಂಪು ಅವರ ತತ್ವ ಸಿದ್ಧಾಂತಗಳ ಮೈಗೂಡಿಸಿಕೊಂಡು ಬೆಳೀತಾ ಇರುವಂಥ ಜಿಲ್ಲೆ ಇದು. ಇದು ಈ ನಾಡು ಶಾಂತಿಪ್ರಿಯ ನಾಡು ಅಂತೇಳಿ ಈ ಮಂಡ್ಯ ಜಿಲ್ಲೆ ಹೆಸರು ಪಡೆದಿದೆ. ಆ ದೇಶವನ್ನು ಅದನ್ನು ಮುಗಿಸ್ಕೊಂಡು ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ. ನಮಗೆ ಅಹಿಂಸಾ ಮಾರ್ಗದಲ್ಲಿ ಮುಂದಿರೋಣ ಅಂತೂ ನಮ್ಮ ದೇಹ ಧೋರಣೆಗಳು. ಒಟ್ಟಾರೆ
ಹನುಮಧ್ವಜ ಹೋರಾಟದ ಮೂಲಕ ಮುನ್ನೆಲೆಗೆ ಬಂದ ವಿವಾದ ಭಕ್ತ ಕನಕದಾಸರ ಫ್ಲೆಕ್ಸ್ ಹರಿಯುವವರೆಗೂ ಬಂದು ನಿಂತಿದೆ. ಇನ್ಮುಂದೆ ಇನ್ನೇನಾಗುತ್ತೋ ಕಾದು ನೋಡಬೇಕು. ರವೀಂದ್ರ ಕುಮಾರ್ ಜಿಟಿ, ಪ್ರಜಾ ಟಿವಿ, ಮಂಡ್ಯ. ಲೋಕಸಮರದ ಅಖಾಡಕ್ಕೆ ರಾಜಕೀಯ ಪಕ್ಷಗಳು ಶಸ್ತ್ರ ಸನ್ನದ್ಧರಾಗ್ತಾ ಇದ್ದಾರೆ. ಚುನಾವಣಾ ಹೊತ್ತಲ್ಲೇ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಅನುದಾನದ ವಾರ್ ಶುರು ಮಾಡಿಕೊಂಡಿದ್ದಾರೆ. ಇನ್ನು ನಾಳೆ ರಾಷ್ಟ್ರ ರಾಜಧಾನಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ರಣಕಹಳೆ ಮೊಳಗಿಸುವುದಕ್ಕೆ ಸಜ್ಜಾಗ್ತಾ ಇದೆ. ಅನುದಾನ ತಾರತಮ್ಯಕ್ಕೆ ಕೇಂದ್ರದ ವಿರುದ್ಧ ಸಿಡಿದೆದ್ದ ಕೈಪಡೆ. ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್. ಮೋದಿ ಸರ್ಕಾರದ ವಿರುದ್ಧ ಸಿದ್ದು, ಡಿಕೆ ಟೀಂ ಶಕ್ತಿ ಪ್ರದರ್ಶನ. ಪದೇ ಪದೇ ಅನುದಾನ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ ಅಂತ ಆರೋಪಿಸಿ ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ಕಳೆದ ವಾರ ಮಂಡಿಸಿದ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಿದ್ದಾರೆ ಅಂತ ಆರೋಪಿಸಿ ಕರ್ನಾಟಕವನ್ನ ಪ್ರತ್ಯೇಕ ರಾಷ್ಟ್ರ ಮಾಡುವಂತೆ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಬಾಂಬ್ ಸಿಡಿಸಿದ್ರು. ಡಿಕೆ ಸುರೇಶ್ ಹೇಳಿಕೆ ವಿರುದ್ಧ ತಿರುಗಿ ಬಿದ್ದಿದ್ದ ಬಿಜೆಪಿ ವಿರುದ್ಧ ತೊಡೆದಾಟಿರುವ ಕಾಂಗ್ರೆಸ್ ನಾಳೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಿದೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರು, ಸಂಸದರು ಭಾಗಿಯಾಗಲಿದ್ದಾರೆ. ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ರಾಜ್ಯ ಸರ್ಕಾರವೊಂದು ದೆಹಲಿಯಲ್ಲಿ ಪ್ರೊಟೆಸ್ಟ್ ನಡೆಸಲಿದೆ. ಇನ್ನು ಪ್ರತಿಭಟನೆ ನಡೆಯುವ ಸ್ಥಳವನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪರಿಶೀಲನೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ಸಂಸದರಿಗೆ ಸಿಎಂ ಪತ್ರ. ನ್ಯಾಯ ಕೇಳುವುದು ತಪ್ಪೇ ಎಂದ ಕಾಂಗ್ರೆಸ್ ನಾಯಕರು. ಇನ್ನು ನಾಳೆ ನಡೆಯಲಿರುವ ದೆಹಲಿ ದಂಗಲ್ನಲ್ಲಿ ಭಾಗಿಯಾಗುವಂತೆ ರಾಜ್ಯದ ಕೇಂದ್ರ ಸಚಿವರು ಹಾಗೂ ಬಿಜೆಪಿ ಜೆಡಿಎಸ್ ಸಂಸದರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಕನ್ನಡಿಗರ ಹಕ್ಕು ಮತ್ತು ಸ್ವಾಭಿಮಾನಕ್ಕೆ ನಿರಂತರವಾಗಿ ಆಗ್ತಾ ಇರುವ ಅನ್ಯಾಯ ಮತ್ತು ಕನ್ನಡಿಗರ ತೆರಿಗೆ ಹಣಕ್ಕೆ ಆಗ್ತಾ ಇರುವ ವಂಚನೆಯನ್ನ ವಿರೋಧಿಸಿ ಪ್ರತಿಭಟನೆ ಮಾಡುತ್ತಿದ್ದೇವೆ. ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕನ್ನಡಿಗರ ಸ್ವಾಭಿಮಾನಿ ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ಬೆಂಬಲ ನೀಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಸದರಿಗೆ ಸಿಎಂ ಮನವಿ ಮಾಡಿಕೊಂಡಿದ್ದಾರೆ. ಇಡೀ ಸರ್ಕಾರ ನಾಳೆ ಪ್ರತಿಭಟನೆ ಮಾಡುತ್ತಿದ್ದೇವೆ, ನಾವು ಸುಳ್ಳು ಹೇಳಿದ್ರೆ ಪ್ರತಿಭಟನೆ ಮಾಡಲು ಸಾಧ್ಯವೇ, ನ್ಯಾಯ ಕೇಳೋದು ತಪ್ಪೇ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು, ಇದು ರಾಜ್ಯದ ಸಮಸ್ಯೆ, ಇದು ಒಂದು ಪಕ್ಷದ ಸಮಸ್ಯೆ ಅಲ್ಲ. ಪಕ್ಷದ ಸಮಸ್ಯೆ ಆದರೆ ನಾವು ಕಾಂಗ್ರೆಸ್ನವ್ರು ಮಾತ್ರ ಹೋಗಿ ಅಲ್ಲಿ ನಮ್ಮ ಕಾಂಗ್ರೆಸ್ ಆಫೀಸ್ ಮುಂದೆ, ಎ ಸಿ ಸಿ ಮುಂದೇನೋ ಎಲ್ಲೋ ನಾವು ಪ್ರತಿಭಟನೆ ಮಾಡ್ತೀವಿ. ನಮ್ದೇನು ಅಭ್ಯಂತರ ಇರಲಿಲ್ಲ. ಯಾಕೆ ಸರ್ಕಾರದೇ ಮಾಡ್ತಿದ್ದಾರೆ ಅಂತಂದರೆ, ಈ ಅಡ್ವರ್ಟೈಸ್ಮೆಂಟ್ ದುಡ್ಡು, ಹೋಗಿ ಬರೋಂಥ ಫ್ಲೈಟ್ ಚಾರ್ಜು, ಅಲ್ಲಿ ಉಳ್ಕೊಂಡಂಥ ದುಡ್ಡಿನ ವ್ಯವಸ್ಥೆ, ಊಟ ತಿಂಡಿ, ಇದ್ರದ್ದೆಲ್ಲ ವ್ಯವಸ್ಥೆನ ರಾಜ್ಯ ಸರ್ಕಾರದ ಮೇಲೆ ಹಾಕೋದಕ್ಕೋಸ್ಕರ ಇವರು ಸರ್ಕಾರವನ್ನು ದುರುಪಯೋಗ ಮಾಡಿಕೊಂಡು ಚುನಾವಣಾ ಪ್ರಚಾರಕ್ಕೆ ಮಾಡ್ತಾರಂತ ಕುತಂತ್ರ ಇದು. ಒಟ್ಟಾರೆ ಅನುದಾನ ತಾರತಮ್ಯ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ನಾಳೆ ದೆಹಲಿಯಲ್ಲಿ ದಂಗಲ್ ಶುರು ಮಾಡಲಿದ್ದಾರೆ. ಇಡೀ ಸರ್ಕಾರವೇ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ತರುವ ಸಾಧ್ಯತೆ ಇದೆ. ಗೋವಿಂದ್, ಪೊಲಿಟಿಕಲ್ ಬ್ಯೂರೋ, ಪ್ರಜಾ ಟಿವಿ.